ಹದಿಹರೆಯದ ಗರ್ಭ ಆದ್ರೂ ಸಹ ಅವ್ರದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಆದ್ರೂ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಅರ್ಲಿ ಏಜ್ ಅಲ್ಲಿ ಪ್ರೆಗ್ನೆನ್ಸಿ ಆದ್ರೂ ರಿಸ್ಕ್, ಅವಾಗ ಏನಾಗುತ್ತೆ ಅವ್ರಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್. ಈಗ ಒಬ್ಬ ಮಹಿಳೆ ಆರೋಗ್ಯವಂತ ಗರ್ಭ ಧರಿಸಬೇಕು ಅಂದ್ರೆ ಒಂದ್ ಏಜ್ ಏನಾದ್ರೂ ಇದೆಯಾ ಹೇಗೆ? ಹೌದು, ಏಜ್ ಅಂದ್ರೆ ಇವಾಗ 21, ಇವಾಗ ಎಷ್ಟೋ ಜನ 18 ವರ್ಷ, ಹದಿಹರೆಯದ ಗರ್ಭ ಆದ್ರೂ ಸಹ ಅವ್ರದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಸಿ, 21 to 30, 35 ಅಂತ ಹೇಳ್ತೀವಿ ಅಷ್ಟೇನೆ. ಆಯ್ತಾ, 30 ಆದ್ರೇನು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಬಟ್ 21 to 35 ಈಸ್ ಯೂಶ್ವಲಿ ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಆ ಥರ ಅದು ಬೆಟರ್ ಅಷ್ಟೇ. ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ ಏನು, ಏನೆಲ್ಲ ರಿಸ್ಕ್ ಇರುತ್ತೆ ಅವ್ರಿಗೆ? ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ, ಸಿ, ಆ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಇಟ್ ಈಸ್ ಅ ವೆರಿ ವೈಡ್ ಡೆಫಿನೇಷನ್ ಆಗಿಬಿಡುತ್ತೆ ತುಂಬ. ಇದು ಈಗ ಏನು ಗೊತ್ತಾ, ವೆರಿ ಅರ್ಲಿ ಪ್ರೆಗ್ನೆನ್ಸಿ ಆದರೆ, ಅರ್ಲಿ ಏಜಲ್ಲಿ ಪ್ರೆಗ್ನೆನ್ಸಿ ಆದರೂ ರಿಸ್ಕು, ಓಲ್ಡ್ ಏಜಲ್ಲಾದರೂ ರಿಸ್ಕು. ಆಯಿತಾ, ಅದ್ರ ಜೊತೆಗೆ ಇವಾಗ ಏನಾಗುತ್ತೆ ಅಂದರೆ, ಅರ್ಲಿ ಏಜಲ್ಲಾದರೆ ಏನಾಗುತ್ತೆ, ಇವಾಗ ರಕ್ತಹೀನತೆ ಇರ್ಬೋದು, ಆಮೇಲೆ ಈ ಪ್ರೀ ಎಕ್ಲಾಂಪ್ಸಿ ಅಂತ ಹೇಳ್ತೀವಿ, ಪ್ರೀ ಎಕ್ಲಾಂಪ್ಸಿ ಎಕ್ಲಾಂಪ್ಸಿ ಅವೆಲ್ಲ ಜಾಸ್ತಿ ಕಾಮನ್ ಆಗುತ್ತೆ. ಸೊ ಸ್ವಲ್ಪ ಏಜ್ ಜಾಸ್ತಿ ಆಯಿತು, 35+ ಆಯಿತು ಅಂತಂದರೆ ಅವಾಗೇನಾಗುತ್ತೆ ಅವರಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ನು, ಆಲ್ರೆಡಿ ಅದು ಲೈಫ್ ಸ್ಟೈಲ್ದು ಡಿಸಾರ್ಡರ್ಸ್ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಡೌನ್ ಸಿಂಡ್ರೋಮ್ ಅಂದರೆ ಅಬ್ನಾರ್ಮಲ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇರೋದು, ಮಕ್ಕಳು ಆ ಥರ ಎಲ್ಲ ಹುಟ್ಟೋದು, ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಈವನ್ ಪ್ರೀವಿಯಸ್ ಸಿಸೇರಿಯನ್ ಇಲ್ಲ ಕಾರ್ಡಿಯಕ್ ಪ್ರೆಗ್ನೆನ್ಸಿ ಇರುತ್ತಲ್ವ, ಕಾರ್ಡಿಯಕ್ ಡಿಸೀಸ್ ಇರೋದು ಅವರು ಪ್ರೆಗ್ನೆಂಟ್ ಆದರೆ ಸಹ, ಇದೆಲ್ಲದೂ ರಿಸ್ಕ್ ಪ್ರೆಗ್ನೆನ್ಸಿನೇ ಆಗೋಗುತ್ತೆ.